ಸೋಮವಾರದಿಂದ ಲಾಕ್ಡೌನ್ ರಿಲೀಫ್ ನಲ್ಲಿ ಏನೆಲ್ಲ ಇರುತ್ತೆ ಏನೆಲ್ಲ ಇರೋಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳ ಓಡಾಟಕ್ಕೆ ಅವಕಾಶ ಸಿಗಬಹುದಾದ ಸಾಧ್ಯತೆಗಳ ಕುರಿತಾಗಿ ನಾವು ನಿಮಗೆ ಮಾಹಿತಿ ಕೊಡ್ತಾ ಇದ್ವಿ ಇನ್ನು ಆಟೋ ಟ್ಯಾಕ್ಸಿ ವಿಚಾರದಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಪರ್ಮಿಷನ್ ಅನ್ನ ಕೊಡ್ತಾರಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಮಾಹಿತಿಯನ್ನ ನಿಮಗೆ ಈಗ ಕೊಡ್ತೀವಿ ಲಾಕ್ಡೌನ್ ಪಾರ್ಟ್ ಪಾರ್ಟ್ ನಿಂದಾಗಿ ರಿಲೀಫ್ ಗಳು ಯಾವೆಲ್ಲ ವಿಚಾರದಲ್ಲಿ ಸಿಗುತ್ತೆ ಅನ್ನೋದು ಸಂಬಂಧಪಟ್ಟ ಹಾಗೆ ಈಗಾಗಲೇ ಹೇಳಿದ ಹಾಗೆ ಬಿಎಂಟಿಸಿ ಸಿಬ್ಬಂದಿಗಳಿಗೆ ಒಂದು ಮಾಹಿತಿ ಕೂಡ ಹೋಗಿದೆ ಎಲ್ಲರೂ ಕೂಡ ಕರ್ತವ್ಯಕ್ಕೆ ಬರಬೇಕು ಅಂತ ಇನ್ನು ಆಟೋ ಓಡಾಟ ಆಗುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋಣ ಸೋಮವಾರದಿಂದ ಆಟೋ ಕ್ಯಾಬ್ ಟ್ಯಾಕ್ಸಿ ಓಡಾಟ ಶುರುವಾಗುತ್ತಾ ಹೇಗೊಂದು ಪ್ರಶ್ನೆ ಆಟೋ ಚಾಲಕರು ಕ್ಯಾಬ್ ಟ್ಯಾಕ್ಸಿ ಚಾಲಕರ ಮನಸ್ಸಿನಲ್ಲಿ ಕಾಡ್ತಾ ಇದೆ ಲಾಕ್ ಡೌನ್ ಸಂದರ್ಭದಿಂದ ನಾವು ಆದಾಯವನ್ನ ಮಾಡಕ್ಕಾಗಿಲ್ಲ ನಮ್ಮ ಕರ್ತವ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಸೊ ರಿಲೀಫ್ ಕೊಡ್ತಾರ ಆಟೋ ಕ್ಯಾಬ್ ಟ್ಯಾಕ್ಸಿ ಓಡಾಟಕ್ಕೆ ಅವಕಾಶ ಸಿಗುತ್ತಾ ಇದು ಸೋಮವಾರದಿಂದಲೇ ಆಗತ್ತಾ ಅನ್ನುವಂತಹ ಪ್ರಶ್ನೆಗೆ ಏನಿದೆ ಉತ್ತರ ಸರ್ಕಾರದ ಕಡೆಯಿಂದ ಅನ್ನೋದನ್ನ ನೋಡೋಣ ಸರ್ಕಾರ ಯಾವ ರೀತಿ ತೀರ್ಮಾನ ಮಾಡಿದೆ ಹಾಗೊಂದ್ ವೇಳೆ ಅವಕಾಶ ಸಿಗೋದಾದ್ರೆ ಯಾವ ರೀತಿ ನಿಯಮಗಳನ್ನ ಪಾಲನೆ ಮಾಡಬೇಕಾಗತ್ತೆ ಅಂತ ಇನ್ನು ನಯಾ ಲಾಕ್ ಅಲ್ಲಿ ಆಟೋ ಕ್ಯಾಬ್ ಟ್ಯಾಕ್ಸಿಗೂ ಕೂಡ ರಿಲೀಫ್ ನಯಾ ಲಾಕ್ಡೌನ್ ಪಾರ್ಟ್ ಫೋರ್ ಲಾಕ್ಡೌನ್ ಆದರೂ ಕೂಡ ನಾವು ಇನ್ನೂ ಕೂಡ ಆಟೋ ಕ್ಯಾಬ್ ಟ್ಯಾಕ್ಸಿನ ಓಡಾಟ ನಡೆಸಲಿಕ್ಕೆ ಸಾಧ್ಯ ಇಲ್ವಾ ಅಥವಾ ಅವಕಾಶ ಸಿಗುತ್ತಾ ನಮಗೆ ಅನ್ನುವಂಥ ಪ್ರಶ್ನೆಗಳನ್ನ ಇಟ್ಕೊಂಡು ಕಾಯ್ತಾ ಇರೋರಿಗೆ ಯಾವೆಲ್ಲ ಷರತ್ತುಗಳೊಂದಿಗೆ ಅವಕಾಶವನ್ನ ಕಲ್ಪಿಸಿಕೊಡಬಹುದು ಯಾಕಂದರೆ ಈ ಆಟೋ ಟ್ಯಾಕ್ಸಿ ಕ್ಯಾಬ್ಗಳಲ್ಲಿ ಓಡಾಟ ನಡೆಸೋರೇನಿದ್ದಾರೆ ಅವ್ರಿ ಅವ್ರ ಜೊತೆಗೆ ಟ್ರಾವೆಲ್ ಮಾಡೋರ ಮಾಹಿತಿಗಳನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋಲ್ಲ ಅವ್ರೆಲ್ಲೆಲ್ಲಿ ಓಡಾಟ ನಡೆಸಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಇಲ್ಲಿವರೆಗೂ ಅವಕಾಶವನ್ನ ಕಲ್ಪಿಸಿಕೊಟ್ಟಿರಲಿಲ್ಲ ಸೊ ಈಗ ಅವಕಾಶ ಸಿಗುತ್ತಾ ಸೋಮವಾರ ಕ್ಯಾಬ್ ರಸ್ತೆಗಿಳಿಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಸೋಮವಾರದಿಂದ ಕ್ಯಾಬ್ಗಳ ಓಡಾಟಕ್ಕೆ ಅವಕಾಶವನ್ನ ಕೊಡೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ ಹಾಗೊಂದು ವೇಳೆ ಅವಕಾಶ ಸಿಕ್ಕರೆ ಅವ್ರಿಗೆ ಒಂದಷ್ಟು ಷರತ್ತುಗಳನ್ನ ಹಾಕ್ತಾರೆ ಆದ್ರೆ ಸದ್ಯದ ಮಟ್ಟಿಗೆ ಇದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಅದು ಸೋಮವಾರದಿಂದ ಆರಂಭ ಆಗುತ್ತಾ ಅನ್ನುವಂತ ಪ್ರಶ್ನೆಗೆ ಆದ್ರೆ ಮುಂದಿನ ದಿನಗಳಲ್ಲಿ ಯಾವಾಗ ಅವಕಾಶ ಕೊಡಬಹುದು ಅನ್ನೋದನ್ನು ಕೂಡ ನೋಡೋಣ ಇನ್ನು ಸೋಮವಾರದಿಂದ ಓಲಾ ಊಬರ್ ಸಂಚಾರವೂ ಕೂಡ ಅನುಮಾನ ಕ್ಯಾಬ್ಗಳ ಸಂಚಾರಕ್ಕೆ ಅವಕಾಶವನ್ನ ಕೊಡದೇ ಇದ್ದಾಗ ಇದೆಲ್ಲವೂ ಕೂಡ ಸಹಜ ಅದರೊಳಗೆ ಬಂದ್ಬಿಡುತ್ತೆ ಓಲಾ ಉಬರ್ ಕಂಪನಿಯ ಕ್ಯಾಬ್ಗಳ ಓಡಾಟಕ್ಕೆ ಅವಕಾಶ ಸಿಗುತ್ತಾ ಅಂತ ಅಂದರೆ ಅದು ಕೂಡ ಅನುಮಾನ ಅಂತ ಇದೆ ಸೊ ಸರ್ಕಾರ ಇವುಗಳಿಗೆ ಅವಕಾಶ ಕೊಡೋ ನಿಟ್ಟಿನಲ್ಲಿ ಇನ್ನೂ ಕೂಡ ಚಿಂತನೆಗಳನ್ನ ಮಾಡಿಲ್ಲ ಯಾಕಂದ್ರೆ ಲಾಕ್ಡೌನ್ ರಿಲೀಫ್ನ ಹಂತ ಹಂತವಾಗಿ ಕೊಡಬೇಕು ಅನ್ನೋದು ಸರ್ಕಾರದ ಚಿಂತನೆಯಾಗಿದೆ ಆಗಿದೆ ಈವರೆಗೂ ಸರ್ಕಾರದಿಂದ ಮಾರ್ಗಸೂಚಿ ಬಂದಿಲ್ಲ ಸರ್ಕಾರದಿಂದ ಆ ಮಾರ್ಗಸೂಚಿ ಬಂದ್ರೆ ಇವರಿಗೆ ಅವಕಾಶ ಇದೆ ಇವರಿಗೆ ಈ ಷರತ್ತುಗಳ ಅನ್ವಯ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದು ಬಂದ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ ಆದರೆ ಈವರೆಗೂ ಕೂಡ ಕ್ಯಾಬ್ ವಿಚಾರದಲ್ಲಿ ಸರ್ಕಾರ ಯಾವುದೇ ಮಾರ್ಗಸೂಚಿಗಳನ್ನು ಸಿದ್ಧಪಡಿಸಿಲ್ಲ ಆ ಮಾರ್ಗಸೂಚಿಗಳು ಬಂದಿಲ್ಲ ಪ್ರತ್ಯೇಕವಾಗಿ ಕ್ಯಾಬ್ಗಳ ಸಂಚಾರಕ್ಕೆ ಸರ್ಕಾರ ನಿಯಮ ಜಾರಿ ಮಾಡಬೇಕು ಅದಕ್ಕೆ ಒಂದು ಸಪ್ರೇಟ್ ಆಗಿ ಆಲೋಚನೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಈ ಕ್ಯಾಬ್ಗಳ ಓಡಾಟಕ್ಕೆ ನಾವು ಅವಕಾಶವನ್ನು ಕೊಡೋದು ಯಾವಾಗಿಂದ ಹಾಗೊಂದು ವೇಳೆ ಕೊಡೋದಾದರೆ ಯಾವ ರೀತಿ ನಿಯಮಗಳನ್ನ ಅವರು ಪಾಲನೆ ಮಾಡಬೇಕಾಗತ್ತೆ ಸರ್ಕಾರದ ಕಡೆಯಿಂದ ಯಾವ ನಿಯಮಗಳನ್ನ ಅವ್ರಿಗೆ ಜಾರಿ ಮಾಡಿಸ್ಬೇಕಾಗತ್ತೆ ಅನ್ನುವಂಥ ವಿಚಾರದಲ್ಲಿ ಇನ್ನೂ ಕೂಡ ಅದಕ್ಕೆ ಪ್ರತ್ಯೇಕ ಚರ್ಚೆ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಓಲಾ ಉಬರ್ ಓಡಾಟ ಸದ್ಯಕ್ಕಿಲ್ಲ ಅಂತ ಹೇಳ್ತಾ ಇರೋದು ಓಲಾ ಉಬರ್ ಓಡಾಟಕ್ಕೆ ಅವಕಾಶವನ್ನ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ನೋಡ್ತಾ ಇದ್ದವ್ರಿಗೆ ಸದ್ಯ ಸೋಮವಾರದಿಂದ ಇದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಹಂತ ಹಂತವಾಗಿ ರಿಲೀಫ್ ಗಳನ್ನ ಕೊಡ್ತಾ ಹೋಗೋ ಸಂದರ್ಭದಲ್ಲಿ ಲಾಕ್ಡೌನ್ ಪಾರ್ಟ್ ಫೋರ್ ನಲ್ಲೂ ಕೂಡ ಕೆಲವಕ್ಕೆ ವಿನಾಯಿತಿ ಸಿಕ್ಕರೆ ಓಲಾ ಊಬರ್ ಓಡಾಟಕ್ಕೆ ಅವಕಾಶ ಸದ್ಯಕ್ಕಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಸದ್ಯ ಓಲಾ ಕ್ಯಾಬ್ ಕ್ಯಾಬ್ಗಳ ಓಡಾಟಕ್ಕೆ ಅವಕಾಶ ಸಿಗುತ್ತಾ ಅಂತ ಅಂದ್ರೆ ಸದ್ಯಕ್ಕಿಲ್ಲ ಅನ್ನುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರು ಕೂಡ ಏನು ಓಲಾ ಉಬರ್ ಅಸೋಸಿಯೇಷನ್ ನ ಸದಸ್ಯರೇನಿದ್ದಾರೆ ಅವರು ಬಹುತೇಕವಾಗಿ ಇಳಿಯೋದು ಬೇಡ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ ಯಾಕಂತ ಹೇಳಿದ್ರೆ ನಗರದಲ್ಲಿ ಬಹುತೇಕ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದೆ ಅದಾಗಿಯೂ ಕೂಡ ಅದೇ ಪ್ರಯಾಣಿಕರು ಕಡಿಮೆ ಸಂಖ್ಯೆಯಲ್ಲಿ ಪ್ರಯಾಣಿಕರು ಒಂದೊಮ್ಮೆ ಓಲಾ ಊಬರ್ಗೆ ಬಂದರೂ ಕೂಡ ಯಾವ ಪ್ರಯಾಣಿಕರ ಆರೋಗ್ಯ ಏನ ಏನು ಆಗಿರುತ್ತೋ ಅನ್ನುವಂಥದ್ದು ಮಾಹಿತಿ ಇರೋದಿಲ್ಲ ಸೊ ಹೀಗಾಗಿ ಸರ್ಕಾರನೇ ಪ್ರತ್ಯೇಕವಾಗಿ ಓಲಾ ಊಬರ್ಗಳಿಗೆ ಪ್ರತ್ಯೇಕ ಆಟೋ ಆಟೋಮೆಟಿಕ್ ಆಗಿ ಸ್ಯಾನಿಟೈಸ್ ಆಗುವಂತಹ ಒಂದಿಷ್ಟು ಟೆಕ್ನಾಲಜಿ ಮತ್ತೆ ಆ ಒಂದು ವಿಧಾನಗಳನ್ನ ಬಳಸ್ಕೊಡ್ಬೇಕು ಜೊತೆಗೆ ಅದೇ ಅದಕ್ಕೆ ಆದಂತಹ ವೆಚ್ಚವನ್ನ ಸ್ಥಳೀಯ ಆಡಳಿತ ಅಂದ್ರೆ ಪಾಲಿಕೆ ಆಗಿರ್ಬೋದು ಅಥವಾ ಸರ್ಕಾರದವರೇ ಮಾಡಿಕೊಡ್ಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಡಿಜಿಟಲ್ ಪೇಮೆಂಟ್ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನ ಸರ್ಕಾರನೇ ಮಾಡಿಕೊಡ್ಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಇಷ್ಟು ದಿನ ಕೂಡ ನಾವು ಲಾಸ್ ಅಲ್ಲೇ ಇದೀವಿ ನಷ್ಟದಲ್ಲೇ ಇದೀವಿ ಆದ್ರೆ ಈ ಒಂದು ಅವಧಿ ಮುಗಿಯ ತನಕ ಕೂಡ ನಾವು ಸೇಫ್ ಆಗಿ ಇರ್ತೀವಿ ಆದ್ರೆ ಸರ್ಕಾರ ಗ್ರೀನ್ ಸಿಗ್ನಲ್ ಸಿಕ್ಕಿದ ಕೂಡಲೇ ನಾವೇನಾದ್ರೂ ಒಂದೊಮ್ಮೆ ಕೆಲಸಕ್ಕೆ ಬಂದ್ರೆ ಅಥವಾ ನಾವೇನಾದರೂ ದುಡುಕಿನ ನಿರ್ಧಾರ ತಗೊಂಡಿದ್ದೇ ಆದಲ್ಲಿ ಅದರ ನೇರ ಪರಿಣಾಮವನ್ನ ನಾವೇ ಅನುಭವಿಸಬೇಕಾಗ್ತದೆ ಸೊ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಅಂದ್ರೆ ಬೆಂಗಳೂರಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಓಲಾ ಊಬರ್ ಕ್ಯಾಬ್ಗಳಿದಾವೆ ಸೊ ಹೀಗಾಗಿ ಅದರ ಒಟ್ಟೊಟ್ಟಿಗೆ ಏನಾದ್ರೂ ಪ್ರಯಾಣಕ್ಕೆ ಅಥವಾ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದೆ ಆದಲ್ಲಿ ಸುರಕ್ಷತಾ ಕ್ರಮಗಳ ಬಗ್ಗೆ ಕೂಡ ಸರ್ಕಾರ ಏನು ಆಲೋಚನೆ ಮಾಡಬೇಕು ಸೊ ಹೀಗಾಗಿ ಸರ್ಕಾರ ಪ್ರತ್ಯೇಕವಾದಂತಹ ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ರೆ ಆ ಮಾರ್ಗಸೂಚಿಗಳ ಮೂಲಕವಾಗಿ ನಾವು ರಸ್ತೆಗಿಳಿತೀವಿ ಅನ್ನುವಂತಹ ನಿರ್ಧಾರಕ್ಕೆ ಬಟ್ ಈ ಡಿಮಾಂಡ್ಸ್ ಫುಲ್ಫಿಲ್ ಆಗ್ಬೇಕು ಈ ನೆಸೆಸಿಟಿಗಳೆಲ್ಲ ಈಡೇರ್ಬೇಕು ಅಂತಂದರೆ ಅದಕ್ಕೆ ಇನ್ನಷ್ಟು ಕಾಲಾವಕಾಶಗಳು ತೆಗೆದುಕೊಳ್ಳಬಹುದಾದ ಸಾಧ್ಯತೆಗಳಿಲ್ವಾ ಪ್ರಕಾಶ್ ಖಂಡಿತ ಅದಕ್ಕೆ ಕಾಲಾವಕಾಶ ಬೇಕಾಗುತ್ತೆ ಅಂದ್ರೆ ಈಗ ಮುಂಬೈ ಸೇರಿದಂತೆ ಬಹುತೇಕ ಏನು ಆ ಒಂದು ಪ್ರದೇಶಗಳಲ್ಲಿ ಒಂದಿಷ್ಟು ಓಲಾ ಊಬರ್ ಕ್ಯಾಬ್ಗಳಲ್ಲಿ ಆಟೋಮೆಟಿಕ್ ಆಗಿ ಸ್ಯಾನಿಟೈಸ್ ಆಗುವಂತಹ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಸೊ ಹೀಗಾಗಿ ಅಂಥದ್ದೇ ಒಂದು ಪದ್ಧತಿಯನ್ನ ನಮ್ಮ ರಾಜ್ಯದಲ್ಲಿ ಕೂಡ ಸರ್ಕಾರ ಮಾಡಿಕೊಡ್ಬೇಕಾಗು ಮಾಡಿಕೊಡ್ಬೇಕು ಅದು ರಾಜ್ಯ ಸರ್ಕಾರದ ವೆಚ್ಚ ಅಥವಾ ಅನುದಾನದಲ್ಲಿಯೇ ಮಾಡಿಕೊಡ್ಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಆದ್ರೆ ಸರ್ಕಾರ ಈ ಬಗ್ಗೆ ಯಾವುದೇ ಮಾತು ಕೂಡ ಆಡಿಲ್ಲ ಅಥವಾ ಈ ಬಗ್ಗೆ ಯಾವ ವಿಚಾರವೂ ಕೂಡ ಪ್ರಸ್ತಾಪ ಮಾಡಿಲ್ಲ ಸೊ ಹೀಗಾಗಿ ರಾಜ್ಯ ಓಲೋ ಮತ್ತೆ ಊಬರ್ ಅಸೋಸಿಯೇಷನ್ ನ ಸದಸ್ಯರೇನಿದ್ದಾರೆ ಪ್ರತ್ಯೇಕವಾಗಿ ಸಿಎಂ ಅವರನ್ನ ಭೇಟಿ ಮಾಡಿ ಈ ಒಂದು ಮನವಿಯನ್ನ ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಸೊ ಸಿ ಎಂ ಅವರು ಇವರ ಮನವಿಗೆ ಸ್ಪಂದಿಸ್ತಾರ ಅಥವಾ ಅವರ ಮಾತಿಗೆ ಮಣಿದು ಬೇರೆ ನಗರ ಪ್ರದೇಶಗಳಲ್ಲಿ ವ್ಯವಸ್ಥೆಯನ್ನ ರಾಜ್ಯದಲ್ಲಿಯೂ ಕೂಡ ಮಾಡಿಕೊಡೋದಕ್ಕೆ ಮುಂದಾಗ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು ಅಂತಿಮವಾಗಿ ಸಿಎಂ ಅವರ ಸ್ಪಂದನೆ ಏನಿರುತ್ತೆ ಅನ್ನುವಂಥದ್ರ ಮೂಲಕವಾಗಿ ನಗರದಲ್ಲಿ ಆಟೋ ಏನು ಓಲಾ ಊಬರ್ಗಳು ಇಳಿಯೋದು ನಿರ್ಧಾರ ಆಗುತ್ತೆ ದಿವ್ಯಾ ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ